स्वात्मारामं निजानंदं शोकमोहविवर्जितं स्मरामि मनसानित्यं वेंकटाचलदेशिकं। ಗೃಹಿಣಿಗೆ ನೀತಿ ಪಾಠ. ಅಂದು ಗುರುನಿವಾಸ ಪರಿಹಾರ ಬಯಸಿ ಬಂದಂತಹ ಭಕ್ತಾದಿಗಳಿಂದ ತುಂಬಿ ಹೋಗಿತ್ತು. ಮೂಲೆಯಲ್ಲಿ ಕುಳಿತು ಕಣ್ಣೀರಿಡುತ್ತಿದ್ದ ಗೃಹಿಣಿಯನ್ನು ಹತ್ತಿರಕ್ಕೆ ಕರೆದು ಗುರುನಾಥರು, ಏಕೆ ತಾಯಿ, ಏನಾಯಿತು ಎಂದಾಗ, ನಮ್ಮ ಮನೆಯಲ್ಲಿ ಆರ್ಥಿಕ ಮುಗ್ಗಟ್ಟು ಜಾಸ್ತಿಯಾಗಿದೆ. ನನ್ನ ಒಬ್ಬಳೇ ಮಗಳು ನನ್ನ ಮಾತು ಕೇಳದೆ ಮನಸ್ಸೋ ಇಚ್ಛೆ ನಡೆದುಕೊಳ್ಳುತ್ತಾಳೆ ಎಂದ ತಕ್ಷಣವೇ ಗುರುನಾಥರು, ಇಷ್ಟಕ್ಕೆಲ್ಲ ನೀನೇ ಕಾರಣ ಅಲ್ಲವೇ ತಾಯಿ? ಯೋಚಿಸು, ದೇವರ ಮನೆಯಲ್ಲಿ ಗಂಟೆಗಟ್ಟಲೆ ಪೂಜೆಗೆಂದು ಕುಳಿತುಕೊಂಡರೂ ಸಹ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡುವುದನ್ನು ಬಿಟ್ಟು ಮನೆಯ ವಿದ್ಯಮಾನದ ಬಗ್ಗೆಯೇ ಚಿಂತಿಸುತ್ತಾ ಇದ್ದರೆ ಏನು ಫಲ? ನಿನ್ನ ತಂದೆ ತಾಯಿಯಂತೆ ನಿನ್ನ ಸಾತ್ವಿಕ ಅತ್ತೆ ಮಾವಂದಿರಿಗೆ ಎಂದಾದರೂ ಬೆಲೆ ಕೊಟ್ಟಿರುವೆಯಾ? ನಿನ್ನ ಗಂಡನನ್ನು ನಿನ್ನ ಗೆಳೆಯನಂತೆ ಮಾತನಾಡಿಸುವೆಯಲ್ಲ, ಅವನ ಮನಸ್ಸಿನಲ್ಲಿ ಏನಿದೆಯೆಂದು ಕೇಳಿ ತಿಳಿದಿರುವೆಯ? ಯಾವಾಗ ನಿನ್ನ ತಪ್ಪನ್ನು ನೀನು ತಿದ್ದಿಕೊಳ್ಳುವೆಯೋ ಆಗಲೇ ಈ ನಿನ್ನ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ. ಗೃಹಿಣಿ ಎಂದರೆ ಮನೆಯ ನಂದಾದೀಪದಂತೆ. ಅವಳು ಮನೆಯನ್ನು ಬೆಳಗುವವಳಾಗಬೇಕೇ ಹೊರತು ಸುಡುವವಳಾಗಬಾರದು ತಾಯಿ. ತಾಯಿ ಹೇಗೆ ನಡೆದುಕೊಳ್ಳುವಳೋ ಅದನ್ನೇ ಮಗಳು ಪಾಲಿಸುತ್ತಾಳೆ ಅಲ್ಲವೇ? ಅದಕ್ಕೇ ಹೇಳುವುದು ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ಎಂದು. ತಂದೆ ತಾಯಿಗೆ ಪಾಠ ಕಲಿಸಲೆಂದೇ ಎಷ್ಟೋ ಮಕ್ಕಳು ಜನಿಸಿರುತ್ತಾರೆ. ಎಚ್ಚರ ಎಂದು ಎಚ್ಚರಿಸಿ ಆ ಗೃಹಿಣಿಗೆ ಅರಿಶಿಣ ಕುಂಕುಮ ಕೊಡಿಸಿ ಕಳಿಸಿದರು. ಆಗ ಅಲ್ಲಿದ್ದವರಿಗೆಲ್ಲ ಜೀವನ ಪಾಠದ ಒಂದು ಅಧ್ಯಾಯವನ್ನು ಓದಿದಂತಾಗಿತ್ತು. ಗುರುನಾಥರು ವಿಶ್ವವ್ಯಾಪಿಯಾದ ನಂತರ ನಡೆದಿರುವ ಘಟನೆಗಳು. ಸದ್ಗುರುನಾಥರ ಸದ್ವಿಚಾರಗಳನ್ನು ಎಲ್ಲರಿಗೂ ತಲುಪಿಸಲೆಂದು ಅನೇಕ ಮಹಾತ್ಮರು ಈ ನಿಟ್ಟಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ಅತಿ ಸಂತಸದ ವಿಷಯವಾಗಿದೆ. ಅವರೆಲ್ಲರಿಗೂ ಅನಂತಾನಂತ ನಮಸ್ಕಾರಗಳು. ಎಲ್ಲರೂ ಸದ್ಗುರುನಾಥರ ಕೃಪೆಗೆ ಪಾತ್ರರಾಗಿ ಆನಂದದಿಂದ ಜೀವನ ನಡೆಸುತ್ತಾ ಆಧ್ಯಾತ್ಮ ಸಾಧನೆಯಲ್ಲಿ ಮುಂದುವರಿಯಲೆಂಬುದೇ ಈ ಪಾಮರನ ಆಶಯ. ಕೆಲ ದಿನಗಳ ಹಿಂದೆ ಮಹಾತ್ಮರೊಬ್ಬರನ್ನು ಭೇಟಿ ಮಾಡಿದಾಗ ಅವರು, ಗುರುನಾಥರ ಸನ್ನಿಧಿಯಲ್ಲಿ ಗ್ರಂಥವನ್ನು ಪಾರಾಯಣ ಮಾಡಿದೆ, ತುಂಬಾ ಚೆನ್ನಾಗಿ ಮೂಡಿಬಂದಿದೆ, ಮುಂದೆ ಸಾಧ್ಯವಾದಲ್ಲಿ ಗುರುನಾಥರು ವಿಶ್ವವ್ಯಾಪಿಯಾದ ನಂತರ ಘಟಿಸುತ್ತಿರುವ ಘಟನೆಗಳನ್ನು ಕುರಿತು ತಿಳಿಸಿ. ಘಟಿಸುತ್ತಿರುವ ಘಟನೆಗಳನ್ನು ಕುರಿತು ತಿಳಿಸಿರಿ. ಇದರಿಂದ ಗುರುನಾಥರು ಈಗಲೂ ನಮ್ಮೊಂದಿಗೆ ಇರುತ್ತಾರೆಂಬ ಭಾವನೆಯು ಹೆಚ್ಚುತ್ತದೆ ಎಂದರು. ಅವರ ವಾಕ್ಯಗಳನ್ನು ಗುರುನಾಥರ ನುಡಿಯೆಂದೇ ಭಾವಿಸಿ ಈ ಶ್ರದ್ಧೆ ಎಂಬ ಶೀರ್ಷಿಕೆಯಡಿಯಲ್ಲಿ ನನ್ನೊಂದಿಗೆ ಅನೇಕರು ಹಂಚಿಕೊಂಡಿರುವ ಅನೇಕ ಘಟನೆಗಳಲ್ಲಿ ಕೆಲವನ್ನು ಪರಿಶೀಲಿಸಿ ನಿಮ್ಮ ಮುಂದೆ ಇಟ್ಟಿರುತ್ತೇನೆ. ಮಹಾತ್ಮರು ಶ್ರದ್ಧೆ ಇರದ ಭಕ್ತಿ, ನಿಷ್ಕಪಟವಾಗಿರದ ಗೆಳೆತನ, ಅಹಂನೊಂದಿಗಿರುವ ಜ್ಞಾನ ಎಂದೆಂದಿಗೂ ಸಂಪೂರ್ಣ ಫಲ ಕೊಡುವುದಿಲ್ಲವೆಂದಿರುತ್ತಾರೆ. ಸದ್ಗುರುವಿಗೆ
ತನ್ನದೆಲ್ಲವನ್ನೂ ಅರ್ಪಿಸಿ ಅವನ ನಾಮವೊಂದನ್ನು ತನ್ನದಾಗಿಸಿಕೊಂಡ ಶಿಷ್ಯನು ಸುಲಭವಾಗಿ ದಡ ಸೇರಿಬಿಡುತ್ತಾನೆ. ಇದನ್ನು ಗಮನಿಸಿದಾಗ ಈ ಹಾಡಿನ ಸಾಲುಗಳು ಎಷ್ಟು ಅರ್ಥಪೂರ್ಣವೆಂದೆನಿಸುತ್ತದೆ. ನೀನೊಬ್ಬ ಜೊತೆಗಿರಲು ಜಗವೆಲ್ಲ ಎದುರಾಗೆ, ಭಯವೇನು 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 ಗುರುವೆ, ನೀನೊಬ್ಬ ನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ, ಫಲವೇನು 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 ಪ್ರಭುವೆ. ಸದ್ಗುರುನಾಥನು ವಿಶ್ವವ್ಯಾಪಿಯಾದ ನಂತರವೂ ಶ್ರದ್ಧಾಭಕ್ತಿಯಿಂದ ಸೇವಿಸುತ್ತಿರುವ ತನ್ನ ಶಿಷ್ಯರನ್ನು ಹೇಗೆ ಸಲಹುತ್ತಿರುವನೆಂಬ ಕೆಲವು ಘಟನಾವಳಿಗಳನ್ನು ಇಲ್ಲಿ ಪ್ರಸ್ತುತಪಡಿಸಿರುತ್ತೇನೆ. ಸದ್ಗುರುವು ದೇಹಾತೀತನು, ಕಾಲಾತೀತನು, ಮಾಯಾತೀತನು, ಗುಣಾತೀತನು. ಅವನಿಗೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ. ಅವನನ್ನು ಯಾರಾದರೂ ಶ್ರದ್ಧೆಯಿಂದ ಕರೆದರೆ ಸಾಕು, ಹಸುಗೂಸಿನ ಕರೆಗೆ ತಾಯಿ ಓಡಿ ಬರುವಂತೆ ಬಂದು ಅಂತಹವರನ್ನು ಸಂಕಷ್ಟದಿಂದ ಪಾರು ಮಾಡಿಬಿಡುತ್ತಾನೆ. ಸದ್ಗುರುವಿನ ಕರುಣೆಯಾದರೆ ಸಾಕು, ಸೂರ್ಯರಶ್ಮಿಗೆ ಮಂಜು ಕರಗಿ ನೀರಾಗುವಂತೆ ಶಿಷ್ಯನ ಕರ್ಮಗಳು ಕರಗಿ ಹೋಗುತ್ತವೆ. ಸದ್ಗುರುವು ಸದಾ ತನ್ನ ಶಿಷ್ಯನಿಗೆ ಹಿತವಾದದ್ದನ್ನೇ ನೀಡಲು ಬಂದಿರುತ್ತಾನೆ. ಆದರೆ ಅದರ ವಿವೇಚನೆಯೇ ಇಲ್ಲದ ಶಿಷ್ಯನು ಕೆಲವೊಮ್ಮೆ ತನಗೆ ಲಭ್ಯವಾಗದುದರ ಬಗ್ಗೆಯೇ ಚಿಂತಿಸುತ್ತಾ ಕಾಲವ್ಯಯ ಮಾಡುತ್ತಾನೆ. ಸದ್ಗುರುವನ್ನು ಶ್ರದ್ಧೆಯಿಂದ ಸೇವಿಸುತ್ತಾ ಈ ಶಿಷ್ಯರು ಹೇಗೆ ಆನಂದದಿಂದ ಇದ್ದಾರೆ ಎಂಬುದನ್ನು ತಿಳಿಯೋಣ. ಓಂ ಶ್ರೀ ಗುರುನಾಥಾಯ ನಮಃ. ಸ್ಮರಾಮಿ ಮನಸಾನಿತ್ಯಂ ವೆಂಕಟಾಚಲದೇಶಿಕಂ. ಹೆಳವನನು ಗಿರಿತುದಿಗೆ ಒಯ್ಯುವನು ಗುರುವು. ಸದ್ಗುರುವಿನಲ್ಲಿ ನಿಜವಾದ ಶ್ರದ್ಧಾ ಭಕ್ತಿಯನ್ನಿಟ್ಟು ಗುರುವಾಕ್ಯ ಪರಿಪಾಲನೆ ಮಾಡುವವನಿಗೆ ಯಮನ ಹಂಗೂ ಇರುವುದಿಲ್ಲ ಎಂಬುದು ಗುರುನಾಥರ ಅಭಿಪ್ರಾಯ. ಅರ್ಥಾತ್ ಸಾವು ದೇಹಕ್ಕೆ ವಿನಃ ಆತ್ಮಕ್ಕಲ್ಲ ಎಂಬುದು ಅರ್ಥವಾಗಿರುವುದರಿಂದ ಅಂತಹವನು ಸಾವಿಗೂ ಅಂಜದ ಮನಸ್ಥಿತಿ ಹೊಂದಿರುವನೆಂದು ಇದರ ಅರ್ಥ. ಇದನ್ನೇ ಅನುಭಾವಿಗಳು ಗುರುವೇ ನಿಮ್ಮಾಜ್ಞೆಯನ್ನು ಮೀರದೆ ನಡೆವವನು ನರನೆನ್ನಲು ಬೇಡ, ಅವ ಪರಮಾತ್ಮನು ಎಂದಿರುತ್ತಾರೆ. ಆ ಭಗವಂತನು ತನ್ನ ಪ್ರೇಮವನ್ನು ಜೀವಿಗೆ ತಲುಪಿಸುವ ಸಲುವಾಗಿ ತಾಯಿ ತಂದೆ ಬಂಧು ಸಖ ಇತ್ಯಾದಿ ಅನೇಕ ರೂಪ ಧಾರಣೆ ಮಾಡಿ ಬರುವನಂತೆ. ಕೊನೆಯಲ್ಲಿ ಗುರು ರೂಪ ಧಾರಣೆ ಮಾಡಿ ಬಂದು ಪ್ರೇಮದೊಂದಿಗೆ ಜ್ಞಾನವನ್ನೂ ಕೊಟ್ಟು ಆ ಜೀವಿಯೂ ಭವಸಾಗರ ದಾಟಲು ಸಹಾಯ ಮಾಡುವನಂತೆ. ಗುರು ಕರುಣೆಯಾದರೆ ಒಣಗಿದ ಕಟ್ಟಿಗೆ ಚಿಗುರುವುದು. ಮೂಕನು ಕವಿಯಾಗಿ ಹಾಡಬಲ್ಲನು. ಅದರಂತೆಯೇ ಗುರುವಿನಲ್ಲಿ ಶ್ರದ್ಧಾಭಕ್ತಿ ಹೊಂದಿದವನಿಗೆ ಗುರುವು ಯಾವುದಾದರೊಂದು ರೂಪ ಧರಿಸಿ ಬಂದು ಸಕಾಲದಲ್ಲಿ ಅವನನ್ನು ಎಚ್ಚರಿಸುವನು ಹಾಗೂ ಉದ್ಧರಿಸುವನು. ಇದನ್ನೇ ಬಲ್ಲವರು ದೈವಂ ಮಾನುಷ ರೂಪೇಣ ಎಂದಿರುವರು. ಜೀವಂತವಾಗಿರುವಾಗಲೇ ಸಾಯುವುದನ್ನು ಪ್ರತಿಯೊಬ್ಬರೂ ಕಲಿಯಬೇಕೆನ್ನುವುದು ಗುರುನಾಥರ ಆಶಯವಾಗಿತ್ತು. ಈ ನಿಟ್ಟಿನಲ್ಲಿ ಯಾರೇ ಸಾಧನೆಗೆ ತೊಡಗಿದರೂ ನಾನು ಅವರ ಸಹಾಯಕ್ಕಿರುತ್ತೇನೆ ಎನ್ನುತ್ತಿದ್ದರು. ಗುರುಕರುಣೆಯಿಂದ ಶಿಷ್ಯನ ಪಾದದಲ್ಲಿ ಮೋಕ್ಷವೇ ಹೊರಳಾಡುವುದು ಎಂದು ಅನುಭಾವಿಗಳು ತಿಳಿಸಿರುವಾಗ ಗುರುಕರುಣೆಗೆ ಅಸಾಧ್ಯವೆಂಬುದು ಏನಿದೆ? ಮಣಿಪಾಲಿನಲ್ಲಿರುವ ವ್ಯಕ್ತಿಯೊಬ್ಬರಿಗೆ ಗುರುನಾಥರ ಬಗ್ಗೆ ಯಾವ ವಿಚಾರವೂ ತಿಳಿದಿರಲಿಲ್ಲ. ಇವರ ಮಗಳೇ ವೈದ್ಯೆಯಾಗಿರುತ್ತಾರೆ. ಇವರಿಗೆ ಕಾಲುಗಳು ಸ್ವಾಧೀನ ಕಳೆದುಕೊಂಡದ್ದರಿಂದ ಇವರ ಮಗಳೇ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿದರಾದರೂ ಯಾವ ಪ್ರಯೋಜನವೂ ಆಗಲಿಲ್ಲ. ಇವರು
ತನ್ನ ಕರ್ಮಕ್ಕೆ ವೈದ್ಯರನ್ನು ಹೊಣೆ ಮಾಡದೆ ಬಂದದ್ದನ್ನು ತಾವೇ ಅನುಭವಿಸುತ್ತಿದ್ದರು. 6 ವರ್ಷಗಳಿಂದ ಗಾಲಿ ಕುರ್ಚಿಯಲ್ಲೇ ಓಡಾಡಿಕೊಂಡು ಮನೆಯಿಂದ ಹೊರಬರದಂತಹ ಪರಿಸ್ಥಿತಿಯಲ್ಲಿ ಇರುವಾಗ ಇವರ ಪರಿಚಿತರಾಗಿದ್ದ ಗುರುಬಂಧು ಒಬ್ಬರು ಇವರಿಗೆ ಗುರುನಾಥರ ಸನ್ನಿಧಿಯಲ್ಲಿ ಪುಸ್ತಕವನ್ನಿತ್ತು, "ಸಾರ್, ಇದು ನನ್ನ ಗುರುವಿನ ಚರಿತ್ರೆ. ಇದನ್ನು ಶ್ರದ್ಧಾಭಕ್ತಿಯಿಂದ ನೀವು ಪಾರಾಯಣ ಮಾಡಿ, ನಿಮಗೆಲ್ಲ ಒಳ್ಳೆಯದಾಗುತ್ತದೆ" ಎಂದರಂತೆ. ಇವರು ನನಗೆ ಕಾಲುಗಳು ಸ್ವಾಧೀನದಲ್ಲಿರದ ಕಾರಣ ನೆಲದ ಮೇಲೆ ಕೂರಲಾಗುವುದಿಲ್ಲ, ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಲು ಸಾಧ್ಯವಿಲ್ಲ, ಏನು ಮಾಡುವುದು ಎಂದು ಪ್ರಶ್ನಿಸಲು ಆ ಗುರುಬಂಧು, "ನಮ್ಮ ಗುರುನಾಥರು ಅದಾವುದನ್ನೂ ಬಯಸುವುದಿಲ್ಲ, ಶ್ರದ್ಧೆಯಿಂದ ಪಾರಾಯಣ ಮಾಡಿ. ಪಾರಾಯಣ ಮುಗಿದ ನಂತರ ಸಾಧ್ಯವಾದರೆ 4-6 ಸುಹಾಸಿನಿಯರಿಗೆ ಅರಿಶಿಣ ಕುಂಕುಮ ಕೊಡಲು ನಿಮ್ಮ ಪತ್ನಿಗೆ ತಿಳಿಸಿರಿ" ಎಂದು ಹೇಳಿ ಹೊರಟು ಹೋದರು. ಇವರು ಮರುದಿನದಿಂದಲೇ ಶ್ರದ್ಧಾಭಕ್ತಿಯಿಂದ ಗಾಲಿ ಕುರ್ಚಿಯ ಮೇಲೆ ಕುಳಿತು ಸಪ್ತಾಹ ಪಾರಾಯಣ ಆರಂಭಿಸಿ ಪಾರಾಯಣ ಮುಗಿದ ನಂತರ 4-6 ಸುಹಾಸಿನಿಯರಿಗೆ ಅರಿಶಿಣ ಕುಂಕುಮ ಪ್ರಸಾದವಿತ್ತು ಕಳುಹಿಸಿದಾಗ ಇವರಿಗೆ ಮನಃಶಾಂತಿ ದೊರೆತಂತಾಗಿತ್ತು. ಅಂದು ರಾತ್ರಿ ಕನಸಿನಲ್ಲಿ ದರ್ಶನವಿತ್ತ ಗುರುನಾಥರು ಅವರ ದೇಹವನ್ನು 2-3 ಬಾರಿ ಸಂಪೂರ್ಣವಾಗಿ ಸ್ಪರ್ಶಿಸಿ, "ನಿಮಗೇನೂ ಆಗಿಲ್ಲ ಸರ್" ಎಂದಂತಾಯಿತು. ಎಚ್ಚರವಾದ ಮೇಲೂ ಕನಸನ್ನೇ ಮೆಲುಕು ಹಾಕುತ್ತಾ, "ಗುರುನಾಥರು ನನಗೇನೂ ಆಗಿಲ್ಲ ಎಂದಿರುತ್ತಾರೆ, ಏಳಲು ಪ್ರಯತ್ನಿಸೋಣ" ಎಂದು ಧೈರ್ಯ ಮಾಡಿ ಪ್ರಯತ್ನಿಸಿದಾಗ ತಮಗೆ ಅರಿವಿಲ್ಲದೆಯೇ ಸಹಜವಾಗಿ ಎದ್ದು ನಿಂತರು. ಆಶ್ಚರ್ಯದೊಂದಿಗೆ ಉತ್ತೇಜಿತರಾಗಿ ಗೋಡೆ ಹಿಡಿದು ನಡೆದಾಡಿದರು, ನಂತರ ಗೋಡೆ ಬಿಟ್ಟು ನಡೆದಾಡಿದರು. ಇಂತಹ ಅವರ್ಣನೀಯ ಆನಂದ ಸ್ಥಿತಿಯಲ್ಲಿ ನಿದ್ರಿಸುತ್ತಿದ್ದ ಪತ್ನಿ ಮಗಳಿಗೂ ತೊಂದರೆ ಮಾಡಬಾರದೆಂದು ಯೋಚಿಸಿ ಮನೆಯಿಂದ ಹೊರಗೆ ನಡೆದರು. ಸ್ವಲ್ಪ ಸಮಯದ ನಂತರ ಎಚ್ಚರಗೊಂಡ ಪತ್ನಿ ಪಕ್ಕದಲ್ಲಿ ಪತಿ ಇರದಿರುವುದನ್ನು ಗಮನಿಸಿ ಗಾಬರಿಯಾಗಿ ಮಗಳಿಗೂ ವಿಚಾರ ತಿಳಿಸಿ ಏನಾಗಿರಬಹುದೆಂದು ಹುಡುಕುತ್ತಿರುವಾಗ ತಮ್ಮ ಯಜಮಾನರು ದೂರದಿಂದ ಮನೆಯ ಕಡೆಗೆ ನಡೆದುಕೊಂಡು ಬರುತ್ತಿರುವುದನ್ನು ಆನಂದಾಶ್ಚರ್ಯಗಳಿಂದ ನೋಡಿ ಮಗಳಿಗೆ ತಿಳಿಸಿದಾಗ ತಮ್ಮ ತಂದೆ ಹೆಳವರಂತೆ 4-6 ವರ್ಷದಿಂದ ಮನೆಯಲ್ಲೇ ಇದ್ದ ವಿಚಾರವನ್ನು ಮರೆತು, "ಏಕೆ ಹೊರಗಡೆಗೆ ಹೋಗಿದ್ದೀರಿ? ನಿಮಗೆ ಸ್ವಲ್ಪವೂ ಬುದ್ಧಿಯಿಲ್ಲ" ಎಂದು ಮುಂತಾಗಿ ಬೈಯುತ್ತಿರುವಾಗ ಅವರು ಮಗಳಿಗೆ, "ನನ್ನನ್ನು ನೋಡು, ಹೇಗೆ ಮೊದಲಿನಂತೆಯೇ ನಡೆದಾಡುತ್ತಿದ್ದೇನೆ, ಯೋಚಿಸು" ಎಂದು ಹಿಂದಿನ ರಾತ್ರಿ ನಡೆದ ಘಟನೆಯನ್ನು ಕೂಲಂಕುಷವಾಗಿ ತಮ್ಮ ಪತ್ನಿ ಹಾಗೂ ಪುತ್ರಿಗೆ ವಿವರಿಸಿದರು. ನಂತರ ಅಘಟಿತ ಘಟನಾಚತುರನಾದ ಗುರುನಾಥನ ದರ್ಶನ ಪಡೆಯಲು ಸಖರಾಯ ಪಟ್ಟಣಕ್ಕೆ ಹೋಗುವ ಎಲ್ಲ ಮಾಹಿತಿಯನ್ನು ಪಡೆದು ಅಲ್ಲಿಗೆ ತೆರಳಿ ಶ್ರದ್ಧಾಭಕ್ತಿಗಳಿಂದ ಪೂಜೆ ಸಲ್ಲಿಸಿ ಹಿಂತಿರುಗಿದರು. ಈಗಲೂ ಆನಂದದಿಂದ ಜೀವನ ನಡೆಸುತ್ತಿರುವ ಈ ಗುರುಬಂಧುವಿಗೆ ಗುರುನಾಥನೇ ಸಕಲ ಸೌಭಾಗ್ಯ ಎಂದರೆ ಅತಿಶಯೋಕ್ತಿಯಲ್ಲ. ಓಂ ಶ್ರೀ ಗುರುನಾಥಾಯ.